ಈಗ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾವು 1,200 ರೂಪಾಯಿ ಪೆನ್ಷನ್ ಕೊಡ್ತಾ ಇದ್ದೀವಿ, ಅದನ್ನು ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು, ಅದನ್ನ ಸರ್ಕಾರ ಗಂಭೀರವಾಗಿ ಪರಿಶೀಲನೆ ಮಾಡಿ ಮುಂದಿನ ವರ್ಷಕ್ಕೆ ಹೆಚ್ಚು ಮಾಡಿ ನಾವು ಘೋಷಣೆಯನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ದೆ. ಹಿರಿಯ ನಾಗರಿಕರಿಗೆ ನಾನು ಮುಂದಿನ ಬಜೆಟ್ ಮಂಡಿಸುವಾಗ ಅದಕ್ಕಿಂತ ಹೆಚ್ಚು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಈಗಲೇ ಎಷ್ಟು ಅಂತ ಹೇಳಕ್ ಹೋಗಲ್ಲ, ಯಾಕಂದ್ರೆ ಬಜೆಟ್ ಫೆಬ್ರವರಿನಲ್ಲಿ ಮಂಡಿಸ್ತೀನಿ. ಆ ಫೆಬ್ರವರಿನಲ್ಲಿ ಮಂಡಿಸಿದಾಗ ಹೆಚ್ಚು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಸರ್ಕಾರ ವೃದ್ಧಾಶ್ರಮಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಕ್ರೀಡೆ ಎಲ್ಲ ಏರ್ಪಾಡು ಮಾಡಿ ಅವರಿಗೆ ಒಂದು ಸಾಂಸ್ಕೃತಿಕ ವೇದಿಕೆಯನ್ನ ಏರ್ಪಾಡು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿಕೊಟ್ಟಿದೆ. ಅದು ಬಹಳ ಒಳ್ಳೆಯದು. ಯಾಕಂತಂದ್ರೆ ವಯಸ್ಸಾದವರು ಕೂಡ, ನಾವು ವಯಸ್ಸಾದವರು ಏನು ಕೆಲಸಕ್ಕೆ ಬರಲ್ಲ ಅಂತಕ್ಕಂಥ ಭಾವನೆ ಬರಬಾರದು. ವಯಸ್ಸಾದವರು ಯಾವಾಗಲೂ ಕೂಡ ಸಮಾಜಕ್ಕೆ ಸದಾ ಮಾರ್ಗದರ್ಶನ ಮಾಡ್ತಕ್ಕಂಥವ್ರು. ಅವ್ರ ಜೀವನ ಏನು ಮೌಲ್ಯಯುತ ಜೀವನ ಮಾಡಿದ್ರೆ ಆ ಮೌಲ್ಯಯುತವಾದಂಥ ಮೌಲ್ಯ ಇದೆಯಲ್ಲ, ಆ ಮೌಲ್ಯನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಂಡು ಅದರಿಂದ ಸ್ಫೂರ್ತಿಯನ್ನು ಪಡ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ಸೊ ಅದಕ್ಕಾಗಿ ನಾವು ಎಲ್ಲರ ಕರ್ತವ್ಯ ಮಕ್ಕಳು ತಂದೆ ತಾಯಿಗಳನ್ನ ಅವ್ರಿಗೆ ಗೌರವ ಕೊಡಬೇಕು, ಅವ್ರು ಹೇಳದಂತೆ ಕೇಳಬೇಕು ಮತ್ತು ಸಮಾಜಮುಖಿಯಾದಂಥ ಕೆಲಸಗಳನ್ನು ಹೇಳಿದ್ರೆ ಅದರಂತೆ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಇದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ವೃದ್ಧಾಶ್ರಮಗಳು ಇನ್ನೂ ಕೂಡ ಹೆಚ್ಚು ಸಕ್ರಿಯವಾಗಿ ಕೆಲಸ ಮಾಡ್ತಕ್ಕಂಥ ರೀತಿಯಲ್ಲಿ ಅವಕ್ಕೆ ಸಹಾಯ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡೋಣ. ಇನ್ನೂ ಅಗತ್ಯ ಬಿದ್ದರೆ ಇನ್ನೂ ಹೆಚ್ಚು ವೃದ್ಧಾಶ್ರಮಗಳನ್ನು ಕೂಡ ತೆಗೀತಕ್ಕಂಥ ಕೆಲಸಗಳನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಈಗ ಇತ್ತೀಚಿನ ವರ್ಷಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಮಕ್ಕಳುಗಳೆಲ್ಲ ವಿದೇಶಕ್ಕೆ ಹೊರಟೋಗ್ಬಿಡ್ತಾರೆ ಅಥವಾ ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿ ನೆಲೆಸ್ಬಿಡ್ತಾರೆ, ತಂದೆ ತಾಯಿಗಳು ಇಲ್ಲಿ ಉಳ್ಕೊಬಿಡ್ತಾರೆ. ಬಹಳ ಜನ ತಂದೆ ತಾಯಿಗಳು ಅವರು ವೃದ್ಧಾಶ್ರಮ ಸೇರಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅವನ್ನೆಲ್ಲ ಸರ್ಕಾರ ಜವಾಬ್ದಾರಿಯಿಂದ ನೋಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತದೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.